ಮೈಸೂರು ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ವತಿಯಿಂದ ಮಹಿಳೆಯರ ಸ್ವಯಂ ರಕ್ಷಣೆ ಮತ್ತು 50 ಬಗೆಯ ಆರೋಗ್ಯ ನಿರ್ವಹಣೆ ಬಗ್ಗೆ ಸೆಮಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ನಿವೇದಿತಾ ನಗರದ ಎಸ್ಆರ್ ಸುಬ್ಬುರಾವ್ ಉದ್ಯಾನವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಜಿ ಮೇಯರ್ ಶ್ರೀಮತಿ ಪುಷ್ಪಲತಾ ಚಿಕ್ಕಣ್ಣ ಅವರು ಉದ್ಘಾಟನೆ ಮಾಡಿದರು. ಮಹಿಳೆಯರ ಸ್ವಯಂ ರಕ್ಷಣೆ ಸೆಮಿನಾರ್ನಲ್ಲಿ ಮೈಸೂರು ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮೈಸೂರು ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಅಧ್ಯಕ್ಷೆ ಉಮಾ ಜಾಧವ್, ಕಾರ್ಯದರ್ಶಿ ಜ್ಯೋತಿ, ಮಹಿಳೆಯರ ಸ್ವಯಂ ರಕ್ಷಣೆ ತರಬೇತುದಾರರಾದ ಧರ್ಮ ಮತ್ತು ದರ್ಶನ್ ಮತ್ತು ತಂಡದವರು ಉಪಸ್ಥಿತರಿದ್ದರು. ನೋಡಿ ಗಾಡ್ಸ್ ನೋಡಿ, ಫಿಸ್ಟ್ ಹೆಂಗ್ ಮಾಡೋದು ನೋಡಿ. ಜಸ್ಟ್ ಲೆಫ್ಟ್ ಹ್ಯಾಂಡ್ ಪಂಚ್ ಮಾಡಬೇಕು, ಒನ್ ಟರ್ನ್ ಮಾಡಬೇಕು. ನೀ ಬೆಂಡ್, ಎರಡು ಲೆಗ್ ನೀ ಬೆಂಡ್ ಇರಬೇಕು. ನೈನ್ ಟೆನ್, ಓಕೆ. ನೀವೆಲ್ಲರೂ ಹೇಳಬೇಕು, ಒನ್ ಅಂದರೆ ಒನ್ ಫೋಕಸ್, ಒನ್ ಗುಡ್, ಟೂ ವೇಟ್ ಫಾರ್ ಮೈ ಕೌಂಟ್. ಕೋಆರ್ಡಿನೇಷನ್ ನಿಮಗೆಲ್ಲೂ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಓದಿ ತಿಳ್ಕೊಂಡಾಗಲೇ ನನಗೆ ಗೊತ್ತಾಗಿದ್ದು. ನಿಮಗೆ ಮಕ್ಕಳಿಗೆ ಫಿಟ್ನೆಸ್ ಇಸ್ ನಾಟ್ ಫಾರ್ ಒಂದು ಏಜ್ ಗ್ರೂಪ್, ಇಟ್ಸ್ ಫಾರ್ ಎವ್ರಿ ಒನ್. ಅದೇ ರೀತಿ ನೀವು ಇಷ್ಟು ಆಸಕ್ತಿ ಬಂದಿರೋದು ನನಗೆ ನೋಡಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನೇನು ಅನ್ಕೊಂಡೆ 10-20 ಜನ ಬಂದರೆ ಮಾಡ್ಬೋದು ಅಂತ. ಅದೇ ನೀವು ಎಲ್ಲರೂ ನೋಡಿದಾಗ ನನಗೂ ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ್ಯಸ್ ಎ ಸ್ಪೋರ್ಟ್ಸ್ ಪರ್ಸನ್ ಐ ಫೀಲ್ ರಿಯಲಿ ವೆರಿ ಹ್ಯಾಪಿ. ಮತ್ತು ಇನ್ನೊಂದು, ಸೆಲ್ಫ್ ಡಿಫೆನ್ಸ್ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ನೀವು ನ್ಯೂಸ್ ಚಾನೆಲ್ಸಲ್ಲೇ ನೋಡ್ತಾ ಇರ್ಬೋದು ಏನೇನು ಆಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಬೇರೆ ಕಡೆ ಈ ಡೆಲ್ಲಿಲಿ ಇವಾಗ ರೀಸೆಂಟ್ ಕೇಸ್ ಎಲ್ಲ ನೋಡ್ಬೋದು. ಅಲ್ಲಿ ಒಂದು ಹುಡುಗಿಗೆ ಅಟ್ಯಾಕ್ ಮಾಡ್ತಿದ್ರು ಯಾರು ಸೇವ್ ಮಾಡಕ್ಕೆ ಬರಲ್ಲ. ಅದೇನಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಯಾರು ಫಿಟ್ ಆಗಿರ್ತಾರೆ ಅವ್ರು ಸರ್ವೈವ್ ಆಗ್ತಾರೆ. ಆ ರೇಂಜಲ್ಲಿ ಬಂದ್ಬಿಟ್ಟಿದೆ ಇವಾಗ ನಮ್ಮ ಸೊಸೈಟಿ. ಸೊ ನೀವು ಇವಾಗ ಎಷ್ಟು ಫಿಟ್ ಆಗಿದ್ರೇ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೇನೆ ಸೆಲ್ಫ್ ಡಿಫೆನ್ಸ್ ಕಮ್ ಫಿಟ್ನೆಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮೈಸೂರು ಏರ್ ಅಂಡ್ ಬ್ಯೂಟೇಷನ್ ಸಂಸ್ಥೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಹಿಳೆಯರು ಅವ್ರನ್ನ ಅವ್ರು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಒಂದು ಕಾನ್ಸೆಪ್ಟ್ನ ಅವರು ತಲೆಯಲ್ಲಿ ಇಟ್ಕೊಂಡು ಯಾವುದೇ ಒಬ್ಬ ಬ್ಯೂಟೇಷನ್ ಆದರೂ ಒಂದು 4 ಗೋಡೆಗಳ ಮಧ್ಯದಲ್ಲಿ ಆ ಹೆಣ್ಮಗಳು ಕೆಲಸ ಮಾಡ್ತಾ ಇರ್ತಾಳೆ. ಅವರು ಹೊರಗಡೆ ಹೋಗುವಂಥದ್ದು 8:30-9 ಆ ಥರ, ಅವರಿಗೂ ಕೂಡ ಟೈಮಿಂಗ್ಸ್ ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಅವ್ರನ್ನ ಅವರು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋಂಥದ್ದನ್ನ ಇವತ್ತು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಉಮಾ ಜಾಧವ್ ಅವರು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಇದು ಪ್ರಾರಂಭ ಆಗಿ 3 ಆಯ್ತಾ ಬಂತು, 2020 ಆ ಒಂದು ಕಾರ್ಯಕ್ರಮಕ್ಕೂ ನಾನು ಹೋಗಿದ್ದೆ. ಈ ಒಂದು ಸಂಸ್ಥೆ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಕಳೆದ ಬಾರಿ ಕೂಡ ಕ್ಯಾನ್ಸರ್ ಪೀಡಿತ ಹೆಣ್ಮಕ್ಳುಗಳಿಗೆ ಅವ್ರಗಳದೇ ಆದಂಥ ಕೂದಲನ್ನ ಡೊನೇಟ್ ಮಾಡೋ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರು. ಈ ಸಾರಿ ಕೂಡ ಮಹಿಳೆಯರನ್ನೇ ದೃಷ್ಟಿಯಲ್ಲಿಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಾರಿ ಯಾವ ಒಬ್ಬ ಹೆಣ್ಮಗಳು ಅವಳನ್ನ ಅವಳು ಹೇಗೆ ರಕ್ಷಿಸ್ಕೋಬೋದು ಅನ್ನೋಂಥದ್ದು ಹೊಸ ಸಂಸ್ಥೆಯಿಂದ ಧರ್ಮ ಅವರು ಬಂದು ಈ ಕಾರ್ಯಕ್ರಮವನ್ನು ಹೇಳ್ಕೊಡ್ತಾ ಇದ್ದಾರೆ. ನಾನು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಬೇಕು, ಯಾಕೆಂದರೆ ಹೆಣ್ಮಕ್ಳು ಎಷ್ಟು ಶಕ್ತಿಯುತವಾಗಿರಬೇಕು ಅಂತ ಅವರು ಕೂಡ ನಮ್ಮೆಲ್ರಿಗೂ ಕೂಡ ಇಷ್ಟೊತ್ತು ಹೇಳಿಕೊಟ್ರು. ಹಾಗಾಗಿ ಈ ಒಂದು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಎಲ್ಲ ಕೂಡ ಯಶಸ್ವಿಯಾಗಲಿ, ಇವರ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ, ಇವ್ರಗಳ ಜೊತೆಗೆಲ್ಲ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕರೆದಿದ್ದಕ್ಕೆ. ಮತ್ತು ಅವರು ಪ್ರತಿ ಸಾರಿ ಮಾಡ್ತಾ ಇದ್ದಾರೆ ಉತ್ತಮವಾದಂಥ ಕಾರ್ಯಕ್ರಮ. ಒಬ್ಬ ಹೆಣ್ಮಗಳು ಒಬ್ಬ ವ್ಯಕ್ತಿನ ಹೆಂಗೆ ಸುಂದರವಾಗಿ ಮಾಡಬೇಕು ಅಂತಳೋ ಅವರ ಬದುಕುಗಳು ಸುಂದರವಾಗಿರಲಿ ಅಂತ ಆಸೆ ಪಡುವಂಥ ಹೆಣ್ಮಕ್ಳುಗಳು ಕೂಡ ಇಲ್ಲಿ ನನ್ನ ಜೊತೆಯಲ್ಲಿದ್ದಾರೆ. ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ನಾನು ಉಮಾ ಜಾಧವ್ ಮಾತಾಡೋದು. ಮೈಸೂರು ಹೇರ್ ಆ್ಯಂಡ್ ಬ್ಯೂಟಿ ಅಫಿಲಿಯೇಷನ್ ಐಬಾಯಿಂದಾಗಿದೆ.
ನಮ್ಮ ಸಂಸ್ಥೆ 3 ವರ್ಷದಿಂದ ನಡೀತಾ ಇದೆ. ಪ್ರತಿ ಸಾರಿ ನಾವು ನಮ್ಮ ಮೆಂಬರ್ಸ್ಗಳಿಗೆ ಮತ್ತು ಜನರಿಗೆ ಪಬ್ಲಿಕ್ಗೂ ಕೂಡ ಏನಾದರೂ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಪ್ರತಿ ಸಾರಿ ಕೆಲಸ ಮಾಡ್ತಾ ಇದ್ದೀವಿ. ಈ ಸಾರಿ ನಮ್ಮ ಬ್ಯೂಟಿಷಿಯನ್ಸ್ಗಳು ಮತ್ತು ಹೊರಗಡೆ ಹೆಣ್ಮಕ್ಳು ಕೂಡ, ಯಾಕೆಂದರೆ ನಾವು ಕರೋನಾ ಬರುತ್ತೋ ಇಲ್ವೋ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಅದು ಆಕಸ್ಮಿಕ. ಅದೇ ಥರ ಹೆಣ್ಮಕ್ಳು ಕೂಡ ಯಾವಾಗ ಏನು ಕಷ್ಟಕ್ಕೊಳಗಾಗ್ತಾರೆ, ತೊಂದರೆಗೊಳಗಾಗ್ತಾರೆ, ಯಾರಿಂದನಾದರೂ ಚೈನ್ ಸ್ನ್ಯಾಚ್ ಮಾಡೋದಾಗ್ಬೋದು, ಏನಾದರೂ ಆ ಥರ ಯಾವ್ದಾದ್ರು ಕಷ್ಟಕ್ಕೊಳಗಾದಾಗ ಅವರು ಸೆಲ್ಫ್ ಡಿಫೈನ್ ಮಾಡಿಕೊಳ್ಳಿ ಅಂತ ಅದನ್ನು ಗಮನದಲ್ಲಿಟ್ಕೊಂಡು, ಜೊತೆಗೆ ನಮ್ಮ ಹೆಣ್ಮಕ್ಳು ಯಾವಾಗಲೂ 4 ಗೋಡೆ ಒಳಗಡೆ ಇರ್ತಾರೆ, ಅವರು ನೀರು ಕೂಡ ಕುಡಿದೆ ಕಸ್ಟಮರ್ ಬಂದಾಗ ಅವ್ರು ಸೇವೆ ಸಲ್ಲಿಸ್ತಾ ಇರ್ತಾರೆ, ಊಟ ಕೂಡ ಸರಿಯಾಗಿ ಮಾಡಲ್ಲ. ಆರೋಗ್ಯದಲ್ಲಿ ತುಂಬ, ಜೊತೆಗೆ ನಾವು ಅವರಿಗೆ ಟಚ್ ಮಾಡಿ ವರ್ಕ್ ಮಾಡೋದ್ರಿಂದ ಒಂದೊಂದು ಸರಿ ಏನಾದರೂ ಕಾಯಿಲೆಗಳು ಕೂಡ ಅಟ್ಯಾಕ್ ಆಗೋ ರೀತಿಯಲ್ಲಿರುತ್ತೆ. ಅದನ್ನೆಲ್ಲನೂ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಬ್ಯೂಟಿಷಿಯನ್ಸು ಹೆಲ್ತಿಯಾಗಿರಲಿ, ಫಿಟ್ ಆಗಿರಲಿ, ಇನ್ನೂ ಚೆನ್ನಾಗಿ ಜನರ ಸೇವೆ ಮಾಡಲಿ ಅನ್ನೋ ಉದ್ದೇಶದಿಂದ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೆ ಕೂಡ ಮತ್ತು ಪಬ್ಲಿಕ್ಗೂ ಕೂಡ ಕರೆ ಕೊಟ್ಟು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಪ್ರಯೋಜನ ಪಡ್ಕೋತಾ ಇದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್.